ಸೇವೆಯ ಜನ್ಮ ಸಾರ್ಥಕ ವಂದಿಸುವೆ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಹಿತದ ಪಣವ ತೊಡುವ ಕನ್ನಡ ಮಣ್ಣಲ್ಲಿ ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ದ್ರೋಹವ ಮಾಡೋಲ್ಲ ಗೆಳೆತನವೇ ಬದುಕಾಗಿದೆ ಪ್ರೇಮದ ಹವ್ಯಾಸ ನಿಮ್ಮಲ್ಲಿ ವಿಶ್ವಾಸ ಒಡನೆಲ್ಲ ತುಳುಕಾಡಿದೆ ತಮಿಳುನಾಡು ಪಾಂಡಿಚೇರಿ ಹಾಗೂ ಗೋವಾ ರಾಜ್ಯಗಳ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯನ್ನಾಗಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನು ನೇಮಕ ಮಾಡಿರೋದಕ್ಕೆ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಹಾಗೂ ಈ ನೇಮಕವನ್ನು ಮಾಡಿರ್ತಕ್ಕಂಥ ನಮ್ಮ ಎಐಸಿಸಿನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಹೇಳ್ಕೊತಾ ಇದ್ದೀನಿ. ಏನಂತ ಹೇಳಿದ್ರೆ, ಒಂದು ಯುವ ಚೈತನ್ಯ ಇರತಕ್ಕಂಥ ಒಂದು ನಾಯಕರನ್ನು ಇವತ್ತು ಇನ್ನೇನು ಒಂದು ವರ್ಷದೊಳಗಡೆ ತಮಿಳುನಾಡಲ್ಲಿ ಅನ್ನು ಇತರ ರಾಜ್ಯಗಳಲ್ಲಿ ಚುನಾವಣೆ ಇರೋ ಕಾರಣದಿಂದ ಈಗ ಮಾಡಿರ್ತಕ್ಕಂಥ ಈ ನೇಮಕ ಇದೆಯಲ್ಲ, ನಿಜವಾಗ್ಲೂ ಮಹತ್ವದಂಥ ಒಂದು ವಿಷಯ ಇದು. ಯಾಕಂತ ಹೇಳಿದ್ರೆ, ಇವಾಗ ಅಟ್ಲೀಸ್ಟು ಶುರು ಮಾಡಿದ್ರಾದರೂ ಒಳ್ಳೆಯ ರೀತಿಯಾದಂಥ ಒಂದು ಒಳ್ಳೆಯ ಫಲಿತಾಂಶನ ಕೊಟ್ಟು, ಹಾಗೂ ಏನು ಈ ದುರಾಡಳಿತ ಬಿ ಜೆ ಪಿ ಇದನ್ನು ಅದನ್ನು ದೂರ ಇಟ್ಟು ಒಂದು ಕೋಮುವಾದಿ ಶಕ್ತಿಗಳಿಂದ ನಮ್ಮ ದೇಶನ ಕಾಪಾಡೋದಕ್ಕೆ ಒಂದು ಮಾದರಿಯಾಗುವಂಥ ಒಂದು ರಾಜ್ಯಗಳಾಗಿ ಮಾಡೋದಕ್ಕೆ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಒಂದು ನಿಜವಾಗ್ಲೂ ಶಕ್ತಿ ತುಂಬುತ್ತೆ ಅಂತ ನಾನು ಹೇಳಿದ್ರೆ ತಪ್ಪಾಗಲಾರ್ದು. ತಮಿಳುನಾಡಲ್ಲಿ ಈಗ ಆಲ್ರೆಡಿ ಇರ್ತಕ್ಕಂಥ ಆಡಳಿತ ಪಕ್ಷ ತನ್ನ ಒಂದು ಅಸ್ತಿತ್ವನೇ ಕಳ್ಕೊಂಬಿಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಈಗ ಇವ್ರಿಗೆ ನಮ್ಮ ಸಾಹೇಬರಿಗೆ ಈ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿ ಭಾಳಷ್ಟು ಮಹತ್ವವಾದಂಥ ಒಂದು ವಿಷಯ. ನಿನ್ನೆಯಿಂದನೇ ಸುಮಾರು ಒಂದು ನನಗೆ ಒಂದು ಒಂದು 100 ಕಾಲ್ಗಳು ಬಂದಿದೆ ತಮಿಳುನಾಡಿಂದ, ಭಾಳಷ್ಟು ಸ್ನೇಹಿತರಿಂದ. ಒಂದು ಒಳ್ಳೆಯ ವಿಮೋಚನ ಸಿಕ್ಕಿದೆ ನಮಗೀಗ, ನಮಗೊಂದು ಧೈರ್ಯ ತುಂಬಿದೆ ಬಂದಿದೆ. ಇವಾಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತ ಒಂದು ಭರವಸೆ ನಮಗೀಗ ತುಂಬಿದೆ ಅಂತ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ. ಸರ್, ಈಗ ಇವ್ರಿಗೆ ಇರ್ತಕ್ಕಂಥ ಅನುಭವ, ಇವರಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ ಇದೆಯಲ್ಲ, ಇದು ಭಾಳಷ್ಟು ಇಂಪಾರ್ಟೆಂಟು. ಆ ಒಂದನ್ನು ಅನುಭವನ ಅಲ್ಲಿ ಹಂಚ್ಕೊಂಡು ಯಾವ ರೀತಿ ಅದನ್ನು ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರೆ, ಇವಾಗೇನು ಅಲ್ಲಿ ತೀರಾ ವರ್ಷ್ಟ್ ಅಂತ ಏನತಕ್ಕಂಥದ್ದು ಏನಿಲ್ಲ. ಈಗ ಆಲ್ರೆಡಿ ಸಂಸದರು ಭಾಳಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಇದ್ದಾರೆ, ಅಲ್ಲಿರ್ತಕ್ಕಂಥ MLAಗಳು ನಮ್ಮ ಕಾಂಗ್ರೆಸ್ ಪಕ್ಷದವ್ರದಾಗಿದ್ದಾರೆ, ಭಾಳಷ್ಟು ಯುವ ಮಕ್ಕಳುಗಳು ಇದ್ದಾರೆ ಅಲ್ಲಿ ಆಲ್ರೆಡಿ ಅಧಿಕಾರದಲ್ಲಿ ಆಗಿರೋದ್ರಿಂದ ಇವರು ಶಕ್ತಿ ಮತ್ತು ಅವರ ಒಂದು ಏನು ಹೇಳಿದ್ರು ಒಂದು ಇನ್ವಾಲ್ವ್ಮೆಂಟು ಇದಿಷ್ಟು ಸೇರಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ ಅಂತ.